ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಬನ್ನಿ. ಕ್ಯಾಲೆಂಡರ್ಲಿ ಎರಡು ದಿನ ಹರಿದಾಕ್ಬಿಟ್ಟೆ, ಮುಖಾಮುಖಿ ಮಾತಾಡೋಣ ಅಂತ ಬಂದೆ. ಓಹ್, ಕತೆ ಬರ್ತಾ ಇದ್ದೀರಾ? ಐ ಆಮ್ ಸಾರಿ, ಇಷ್ಟೊತ್ತಲ್ಲಿ ನಿಮ್ಗೆ ತೊಂದರೆ ಕೊಟ್ಬಿಟ್ಟೆ ಏನೋ. ನಾನು ಪರವಾಗಿಲ್ಲ, ಈ ಸಂಚಿಕೆಯಲ್ಲಿ ಕತೆ ಮುಗಿಸ್ತಾ ಇದ್ದೀನಿ, ಕೊನೆ ಅಧ್ಯಾಯ. ನೋಡಿ, ಕತೆ ಬಗ್ಗೆ ನಾನು ಯಾವತ್ತು ನಿಮ್ಮನ್ನ ಮುಂಚಿತವಾಗಿ ಕೇಳಿದ್ದೇ ಇಲ್ಲ. ನೀವೇ ಹೇಳ್ಬಿಟ್ರಿ ಕೊನೆಯ ಅಧ್ಯಾಯ ಅಂತ. ಕಥೆನ ಹೇಗ್ ಮುಗಿಸ್ತಿದ್ದೀರಿ ಅಂತ ತಿಳ್ಕೊಬಹುದಾ ಪ್ಲೀಸ್? ಹೇಳ್ತೀನಿ ಪಂಕಜ, ಮದುವೆಗೆ ಒಪ್ಕೊಂಡ್ಲು. ಮದುವೆಗೆ ಒಪ್ಕೊಂಡ್ಬಿಡ್ಲಾ ಪಂಕಜ? ಯಾವತ್ತು ಸಾಧ್ಯ ಇಲ್ಲ. ಯಾಕಂತೀರಾ? ಅದೇ ತಾನೇ ಅವಳ ಕ್ಯಾರೆಕ್ಟರ್. ಓಹೋ, ಏನಪ್ಪ ಇವನು ನಾನು ಕಲ್ಪನೆ ಮಾಡಿ ಸೃಷ್ಟಿಸಿದ ಕ್ಯಾರೆಕ್ಟರ್ಗೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ಇವ್ರು ಯಾರಪ್ಪ ಹೇಳೋಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಪಾತ್ರದ ಗುಣಾತಿಶಯಗಳನ್ನ ಅಣು ಅಣುವಾಗಿ ಆನಂದಿಸಿದವನು ನಾನು. ನೋಡಿ ನೋಡಿ, ಯಾವುದೋ ಸಂಪ್ರದಾಯ ಕಟ್ಬಿದ್ದು ಕಥೆನ ಸುಖಾಂತಗೊಳಿಸ್ಬೇಕು ಅಂತ ವಾಲ್ಗ ಉಚ್ಚಿ ನೀವೇ ತಾಳಿ ಕಳಿಸ್ಬಿಡ್ಬೇಡಿ. ಈ ದೇಶದಲ್ಲಿ ಒಬ್ಬನ ಮನಸಾರೆ ಪ್ರೀತಿ ಮಾಡಿದ ಮೇಲೆ ಆತನನ್ನೇ ಕೊನೆವರೆಗೂ ಪೂಜಿಸಬೇಕಾದಂತಹ ನಾಡು ಇದು. ಪಂಕಜ ಅದಕ್ಕಿಂತ ಮೇಲೆ ಹೋದವಳು, ಆತನನ್ನೇ ಮನಸಾರೆ ಗಂಡ ಅಂತ ಅರ್ಪಿಸ್ಬಿಟ್ಟಿದ್ದಾಳೆ. ಅಂದಮೇಲೆ ತನ್ನ ಹೃದಯದಲ್ಲಿ ಬೇರೆ ಗಂಡಿಗೆ ಹೇಗೆ ಜಾಗ ಕೊಡ್ತಾಳೆ ಹೇಳಿ? ನೋಡಿ, ಕಥೆನ ಹೇಗಾದ್ರೂ ಮುಗಿಸ್ಬಿಡ್ಬೇಕು ಅಂತ ಅವಳಿಗೆ ಮದುವೆ ಮಾಡಿಬಿಡ್ಬೇಡಿ. ಅವನನ್ನೇ ತನ್ನ ಗಂಡ ಅಂತ ಪೂಜಿಸ್ತಿರೋ ಪಂಕಜಾಗೆ ಇನ್ನೊಂದು ಮದುವೆನ? ಈ ನಾಡಿನಲ್ಲಿ ಒಂದು ಹೆಣ್ಣಿಗೆ ಎರಡು ಮದುವೆನ? ಅದು ಹೇಗೆ ಸಾಧ್ಯ? ಅವನನ್ನು ಮರಿಬೇಕಾದ ಸಂದರ್ಭ ಬಂದಾಗ್ಲೆಲ್ಲ ಅದು ಸಾಧ್ಯವಾಗದೆ ಅವನ ಫೋಟೋನ ಸೂಟ್ಕೇಸಲ್ಲಿ ಇಟ್ಕೊಂಡಿರೋ ಪಂಕಜ, ಒಂದ್ ವೇಳೆ ನೀವ್ ಹೇಳಿದಾಗೆ ಅವಳು ಬೇರೊಬ್ಬರ ಜೊತೆ ಮದುವೆ ಮಾಡ್ಕೊಂಡ್ಲು ಅಂತ ಇಟ್ಕೊಳ್ಳೋಣ. ಆಗಲೂ ಕೂಡ ಅವನ ಫೋಟೋನ ತೆಗೆದಿಡೋಕ್ ಮನಸ್ಸು ಬರದೇ ಇದ್ರೆ ಅವಳನ್ನ ಕಟ್ಕೊಂಡಿರೋ ಗಂಡನಿಗೆ ಎಂಥ ದ್ರೋಹ ಬಗ್ದಾಗತ್ತೆ ಗೊತ್ತಾ? ಅಂತ ಪಂಕಜ ಈ ಮದುವೆಗೆ ಒಪ್ಕೋಬಹುದಾ? ಅಂದ್ರೆ ಬೇರೆ ಯಾವ ರೀತಿಯಲ್ಲಿ ಪಂಕಜಾಗೆ ಮುಕ್ತಾಯ ಕೊಡೋದು? ಮುಕ್ತಾಯ ತಾನೆ ನೋವ್ನಲ್ಲಿ ಮನಸ್ಸು ಒಡೆದೋದ್ರು ಹೃದಯನ ಕಲ್ಕೊಂತ ಮುಕ್ತಾಯ. ಕಥಾನಾಯಕಿ ಶೋಕದಲ್ಲಿ ಮುಳಿದಾಗಲೇ ತನ್ನ ಸ್ವಂತ ಅಕ್ಕನೋ ತಂಗಿನೋ ದುಃಖ ಪಡ್ತಿರೋ ಹಾಗೆ ಆ ಪಾತ್ರ ಜೊತೆಗೆ ಲೀನವಾಗ್ಬಿಡ್ತಾನೆ ಓದುಗ. ಐಡೆಂಟಿಫಿಕೇಶನ್ ವಿತ್ ದ ಕ್ಯಾರೆಕ್ಟರ್. ಆ ಪಾತ್ರಕ್ಕೆ ಸರಿಯಾದ ಮುಕ್ತಾಯ ಅಂದ್ರೆ ದುರಂತಾರಿ, ಟ್ರಾಜಿಡಿ. ಕಥಾನಾಯಕಿ ಪಂಕಜ ಸಾಯ್ಬೇಕು.